ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿರುಮಲ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಶುದ್ಧಿ ಕಾರ್ಯ ನಡೀತಾ ಇದೆ. ಭಕ್ತರಲ್ಲಿ ನಂಬಿಕೆ ಮೂಡಿಸುವ ಸಲುವಾಗಿ ತಿರುಪತಿಯಲ್ಲಿ ಶುದ್ಧಿ ಕಾರ್ಯ ನಡೀತಾ ಇದೆ. ದೇವಾಲಯದ ಚಿನ್ನದ ಬಾವಿಯ ಬಳಿ ಶುದ್ಧಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಯಾಗಶಾಲೆಯಲ್ಲಿ ಮೂರು ಹೋಮ ಮಾಡಿ ಶುದ್ಧಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಪಾತ್ರೆ ಶುದ್ಧಿ, ಯಂತ್ರ ಶುದ್ಧಿ, ಸ್ಥಳ ಶುದ್ಧಿ ಕಾರ್ಯ ನಡೀತಾ ಇದೆ. ಪಂಚಗವ್ಯ ಪ್ರೋಕ್ಷಣೆಯೊಂದಿಗೆ ಶಾಂತಿ ಹೋಮವನ್ನ ಮಾಡ್ತಾ ಇದ್ದಾರೆ. ತಿರುಪತಿ ತಿರುಮಲದಲ್ಲಿ ಮೊದಲು ಮಹಾಪ್ರೋಕ್ಷಣೆಯನ್ನ ಮಾಡಿದ ಬಳಿಕ ತಿರುಪತಿಯಲ್ಲಿ ದೇವರ ಉತ್ಸವ ನಡೆಯುತ್ತೆ. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಪ್ರಕರಣದಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಇವತ್ತು ಶುದ್ಧಿ ಕಾರ್ಯ ನಡೀತಾ ಇರುವಂತಹದ್ದು. ಭಕ್ತರಲ್ಲಿ ನಂಬಿಕೆ ಮೂಡಿಸುವ ಸಲುವಾಗಿ ತಿರುಪತಿ ಸನ್ನಿಧಾನದಲ್ಲಿ ಇವತ್ತು ಪೂಜೆಯನ್ನ ಮಾಡಲಾಗುತ್ತೆ. ಶುದ್ಧಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಯಾಗಶಾಲೆಯಲ್ಲಿ ಮೂರು ಹೋಮವನ್ನ ಮಾಡಿ ಶುದ್ಧಿ ಕಾರ್ಯವನ್ನ ಮಾಡಿದ್ದಾರೆ. ಪಾತ್ರೆ ಶುದ್ಧಿ, ಯಂತ್ರ ಶುದ್ಧಿ, ಸ್ಥಳ ಶುದ್ಧಿ ಕಾರ್ಯ ಈಗಾಗಲೇ ಮುಕ್ತಾಯಗೊಂಡಿದೆ. ತಿರುಪತಿ ತಿರುಮಲದಲ್ಲಿ ಮೊದಲು ಮಹಾಪ್ರೋಕ್ಷಣೆಯನ್ನು ಮಾಡುತ್ತಾರೆ. ಶಾಂತಿ ಹೋಮದ ಬಳಿಕ ತಿರುಪತಿಯಲ್ಲಿ ದೇವರ ಉತ್ಸವ ನಡೆಯುತ್ತೆ. ಇನ್ನು ಎಲ್ಲ ಹೋಮ ಹವನ ಮುಗಿದ ಬಳಿಕ ತಿರುಪತಿಯಲ್ಲಿ ದೇವರ ಉತ್ಸವ ನಡೆಯುತ್ತೆ. ಮುಂಜಾನೆ 6 ಗಂಟೆಯಿಂದ 10 ಗಂಟೆಯವರೆಗೆ ಇವತ್ತು ಹೋಮ ಹವನವನ್ನ ಮಾಡಲಾಗ್ತಾ ಇದೆ ತಿರುಪತಿ ಸನ್ನಿಧಾನದಲ್ಲಿ. ಗೋಮೂತ್ರ, ಗೋವಿನ ತುಪ್ಪ, ಗೋವಿನ ಹಾಲು ಸಿಂಪಡಣೆಯನ್ನ ಮಾಡ್ತಾ ಇದ್ದಾರೆ. ಗೋವಿನ ಮೊಸರು ಹಾಗೆ ಗೋವಿನ ಸಗಣಿಯ ಪಂಚಗವ್ಯ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಪೂಜೆಯ ಬಳಿಕ ಎಲ್ಲಾ ಸ್ಥಳಗಳಲ್ಲಿ ಪ್ರೋಕ್ಷಣೆಯನ್ನ ಮಾಡ್ತಾರೆ. ಗರ್ಭಗುಡಿ, ದೇಗುಲ ಆವರಣ, ಲಡ್ಡು ತಯಾರಿಸುವ ಸ್ಥಳದಲ್ಲಿ ಪ್ರೋಕ್ಷಣೆಯನ್ನ ಮಾಡಲಾಗುತ್ತೆ. ಲಡ್ಡು ವಿತರಣೆ ಸ್ಥಳ ಸೇರಿದಂತೆ ಎಲ್ಲಾ ಕಡೆ ಪ್ರೋಕ್ಷಣೆಯನ್ನ ಮಾಡಲಾಗುತ್ತೆ. ಇನ್ನು ಲಡ್ಡು ಪಾವಿತ್ರ್ಯತೆ ದೋಷ ಪರಿಹಾರಕ್ಕಾಗಿ ಪೂಜೆ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. 8 ಅರ್ಚಕರು 3 ಆಗಮ ಸಲಹೆದಾರರಿಂದ ಪೂಜೆ ನಡೀತಾ ಇರುವಂಥದ್ದು. ಸಮಸ್ತ ದೋಷ ನಿವಾರಣೆಗಾಗಿ ಸಂಶಯ ದೂರವಾಗಲು ಪೂಜೆಯನ್ನ ಮಾಡಲಾಗುತ್ತೆ. ಇವತ್ತು ಗರ್ಭಗುಡಿ ಹಾಗೂ ದೇಗುಲ ಆವರಣ ಪ್ರಸಾದ ತಯಾರಿ ಸ್ಥಳದಲ್ಲಿ ಶುದ್ಧಿ ಕಾರ್ಯವನ್ನ ಮಾಡಲಾಗುತ್ತೆ. ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಹೋಮ ಹವನವನ್ನ ಕೈಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಮುತ್ತಪ್ಪ ಅವರೇ. ಈಗ ತಿರುಪತಿ ಸನ್ನಿಧಾನ ಅಂತ ಅಂದ್ರೆ ಪವಿತ್ರ ಸ್ಥಳ ಅಂತಾನೆ ಹೇಳ್ಬೋದು. ತಿರುಪತಿಯ ಸನ್ನಿಧಾನದಲ್ಲಿ ಇವತ್ತು ಹೋಮ ಹವನವನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್, ಏನೆಲ್ಲ ಆಗ್ತಾ ಇದೆ? ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಒಂದು ತಿರುಪತಿ ತಿರುಮಲ ದೇವಸ್ಥಾನ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಶುದ್ಧಿ ಕಾರ್ಯ ಏನಿದೆ ಅದು ಕಂಪ್ಲೀಟ್ ಆಗ್ತಾ ಇದೆ. ಬೆಳಗಿನ ಜಾವ 6 ಗಂಟೆಯಿಂದ ಕೂಡ ದೇವಸ್ಥಾನದ ಒಳಭಾಗದಲ್ಲಿ 8 ಜನ ಪುರೋಹಿತರು ಮತ್ತೆ 3 ಜನ ಆಗಮ ಪಂಡಿತರು ಎಲ್ಲರೂ ಕೂಡ ಸೇರಿಕೊಂಡು ದೇವಸ್ಥಾನದ ಶುದ್ಧಿ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಬೆಳಗಿನ ಜಾವ 6 ಗಂಟೆಗೆ ಗರ್ಭಗುಡಿರುವಂತಹ ಶ್ರೀವಾರಿಯ ಒಂದು ಶುದ್ಧಿ ಕಾರ್ಯಗಳನ್ನು ಕೂಡ ನೆರವೇರಿಸಲಾಯಿತು. ಒಟ್ಟು 3 ನದಿಯ ನೀರುಗಳನ್ನು ತಂದು ಶ್ರೀವಾರಿಯನ್ನ ಶುದ್ಧಿ ಮಾಡುವಂತಹ ಕೆಲಸ ಕೂಡ ಮಾಡಲಾಯಿತು. ಅದಾದ ನಂತರದಲ್ಲಿ ದೇವಸ್ಥಾನದ ಪ್ರತಿ ಹಂತದಲ್ಲಿ ಬಂದು ಅಲ್ಲಿ ಶುದ್ಧಿ ಕಾರ್ಯ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ನಡೆದಿರುವಂತಹ ಶುದ್ಧಿ ಕಾರ್ಯ ಮುಕ್ತಾಯವಾಗುತ್ತೆ. ಈಗಾಗಲೇ ಪಂಚಗವ್ಯವನ್ನ ತೆಗೆದುಕೊಂಡಿರುವಂತಹ ಈ ಪುರೋಹಿತ ಎಲ್ಲರೂ ಕೂಡ ದೇವಸ್ಥಾನದ ಮೂಲೆ ಮೂಲೆ ಕೂಡ ಪ್ರದಕ್ಷಿಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಶ್ರೀವಾರಿಯ ಉತ್ಸವ ನಡೆಯುತ್ತೆ. ದೇವಸ್ಥಾನದ ಮುಖ್ಯ ದ್ವಾರದಿಂದ ಹೊರುವಂತಹ ಈ ಒಂದು ಉತ್ಸವ ನೇರವಾಗಿ ಏನು ದೇವಸ್ಥಾನದ ಪ್ರಮುಖ ಬೀದಿಯಿಂದ ಹಾದು ಎಲ್ಲಾ ಭಕ್ತಾದಿಗಳಿಗೆ ಒಂದು ದರ್ಶನ ಕೊಡುವ ಮೂಲಕ ವಾಪಸ್ ಗರ್ಭಗುಡಿಗೆ ಶ್ರೀವಾರಿಯ ಒಂದು ಉತ್ಸವ
ಸಹ ಹೋಗುತ್ತೆ. ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿರುವಂತದ್ದು. ಈಗಾಗಲೇ ಲಡ್ಡು ತಯಾರಿಕೆ ಮಾಡುವಂತಹ ಒಂದು ಕೊಠಡಿಯನ್ನು ಕೂಡ ಶುದ್ಧಿ ಮಾಡುವಂತಹ ಕೆಲಸವನ್ನು ಕೂಡ ನೆರವೇರಿಸಲಾಗಿದೆ. ಇವತ್ತು ಮತ್ತೆ ನಾಳೆ ಮತ್ತೆ ನಾಡಿದ್ದು ಮೂರು ದಿನಗಳ ಕಾಲ ಈ ಒಂದು ಶುದ್ಧಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಎಸ್ಐಟಿನ ರಚನೆ ಮಾಡಿರುವಂತಹ ಕಾರಣಕ್ಕಾಗಿ ಐಜಿಪಿ ನೇತೃತ್ವದ ಎಸ್ಐಟಿ ತಂಡ ಈಗಾಗಲೇ ಟಿಟಿಡಿಯ ಕೇಂದ್ರ ಕಚೇರಿಗೂ ಕೂಡ ಆಗಮಿಸುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಐಜಿಪಿ ನೇತೃತ್ವದ ಈ ಒಂದು ಎಸ್ಐಟಿ ತಂಡ ಈ ಒಂದು ಏನು ಕೊಬ್ಬನ್ನ ಬಳಕೆ ಮಾಡುವಂತಹ ವಿಚಾರ ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ, ಗೊತ್ತಿದ್ರು ಕೂಡ ಯಾಕೆ ಸುಮ್ಮನೆ ಇದ್ರು, ಜೊತೆಗೆ ಪ್ರಧಾನ ಅರ್ಚಕರಿಗೆ ಈ ಮಾಹಿತಿ ಇತ್ತ, ಇದ್ರ ಬಗ್ಗೆ ಕೂಡ ಕೇಂದ್ರ ಕಚೇರಿಯಲ್ಲಿ ತನಿಖೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ತಿರುಪತಿ ತಿರುಮಲದಲ್ಲಿ ಎರಡು ಮಹತ್ವದವಾದಂತಹ ಒಂದು ಕಾರ್ಯಗಳು ಆಗ್ತಿದ್ದಾವೆ. ಒಂದ್ ಕಡೆ ಶುದ್ಧೀಕರಣ, ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳ ಒಂದು ತನಿಖೆ. ಸದ್ಯಕ್ಕೆ ಟಿಟಿಡಿಯಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಶುದ್ಧಿ ಕಾರ್ಯ ಮುಕ್ತಾಯ ನಂತರದಲ್ಲಿ ಉತ್ಸವ ಹೊರಡಲಿದೆ. ಅಂಕಿತ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.